ಚಕ್ರವರ್ತಿ, ಸ್ಯಾಂಡಲ್ವುಡ್ ಕಿಚ್ಚ ಸುದೀಪ್ ನಟಿಸಿದ್ದ ವೀರ ಮದಕರಿ ಚಿತ್ರ ಸೂಪರ್ ಸಕ್ಸಸ್ ಕಂಡ ಚಿತ್ರ. ಡಬಲ್ ಶೇಡ್ ನಲ್ಲಿ ಮಿಂಚಿದ್ದ ಸುದೀಪ್ಗೆ ಜರುಷಾ ಮಗಳಾಗಿ ನಟಿಸಿದ್ರು. ಅಪ್ಪ ಮಗಳ ಸೆಂಟಿಮೆಂಟ್ ದೃಶ್ಯ ಅಭಿಮಾನಿಗಳ ಕಣ್ಣಂಚಲ್ಲಿ ನೀರು ತರಿಸಿತ್ತು. ಸುದೀಪ್ ಮಗಳಾಗಿ ಮುದ್ದು ಮುದ್ದಾಗಿ ನಟಿಸಿದ್ದ ಜರುಷಾ ಈಗ ಹೀರೋಯಿನ್ ಆಗಿ ಚಿತ್ರರಂಗಕ್ಕೆ ರೀಎಂಟ್ರಿ ಕೊಡ್ತಿದ್ದಾರೆ. ಹಾಗಾದ್ರೆ ಬಾಲ ನಟಿಯಾಗಿ ಮಿಂಚಿದ್ದ ಜರುಷಾ ಈಗ ಹೇಗಿದ್ದಾರೆ, ಯಾವ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ ಗೊತ್ತಾ? ವಿಕ್ರಮಾರ್ಕುಡು ರೀಮೇಕ್ ಕನ್ನಡದ ವೀರಮದಕರಿ. 2009 ತೆರೆ ಕಂಡಿದ್ದ ಈ ಚಿತ್ರದಲ್ಲಿ ಸುದೀಪ್ಗೆ ತುಪ್ಪದ ಬೆಡಗಿ ರಾಗಿಣಿ ನಾಯಕಿಯಾಗಿದ್ರು. ಸುದೀಪ್ ರಾಗಿಣಿ ಕಾಂಬಿನೇಷನ್ ಸಿನಿ ಪ್ರೇಮಿಗಳಿಗೆ ಲೈಕ್ ಆಗಿತ್ತು. ಅದರಲ್ಲೂ ಬಾಲನಟಿಯಾಗಿ ಮಿಂಚಿದ್ದ ಜರುಷಾ ಸಿನಿಮಾದ ಹೈಲೈಟ್ ಆಗಿದ್ಲು. ಪುಟ್ಟ ಪುಟ್ಟ ಹೆಜ್ಜೆಗಿಡ್ತ ಕಿಚ್ಚನ ಮಗಳಾಗಿ ಮೋಡಿ ಮಾಡಿದ್ದ ಜರುಷಾ ಕ್ರಿಸ್ಟೋಫರ್ ಈಗ ಬಳುಕುವ ಬಳ್ಳಿಯಂತಾಗಿದ್ದಾರೆ. ಮದಕರಿ ರಿಲೀಸ್ ಆಗಿ ಸುಮಾರು 15 ನಂತರ ಜರುಷಾ ಕ್ರಿಸ್ಟೋಫರ್ ಕನ್ನಡ ಇಂಡಸ್ಟ್ರಿಗೆ ಮತ್ತೆ ನಾಯಕಿಯಾಗಿ ಎಂಟ್ರಿ ಕೊಡ್ತಿದ್ದಾರೆ. ಅದು ಕೂಡ ಆಕಾಶ್ ಅರಸುವಂತಹ ಸೂಪರ್ ಹಿಟ್ ಸಿನಿಮಾ ಕೊಟ್ಟ ಮಹೇಶ್ ಬಾಬು ಜರುಷಾನ ಹೀರೋಯಿನ್ ಆಗಿ ಆಯ್ಕೆ ಮಾಡಿದ್ದಾರೆ. ಈ ಹಿಂದೆ ಮೆರವಣಿಗೆ ಚಿತ್ರದಲ್ಲಿ ಐಂದ್ರ ತರೈ, ಚಿರು ಚಿತ್ರದಲ್ಲಿ ಕೃತಿಕರ ಬಂಧ, ಅಜಿತ್ ಚಿತ್ರದಲ್ಲಿ ನಿಕ್ಕಿ ಗರ್ಲಾನಿ, ಕ್ರೇಜಿ ಬಾಯ್ ಚಿತ್ರದಲ್ಲಿ ಆಶಿಕಾ ರಂಗನಾಥ್ ಹೀಗೆ ನಟಿಯರನ್ನ ಮಹೇಶ್ ಬಾಬು ಚಿತ್ರರಂಗಕ್ಕೆ ಪರಿಚಯಿಸಿದ್ರು. ಇದೀಗ ಈ ಸಾಲಿಗೆ ಜರುಷಾ ಕ್ರಿಸ್ಟೋಫರ್ ಸೇರಿಕೊಂಡಿದ್ದಾರೆ. ಚೇತನ್ ನಟಿಸಿದ ಅತಿರಥ ಸಿನಿಮಾ ಬಳಿಕ ನಿರ್ದೇಶಕ ಮಹೇಶ್ ಬಾಬು ಯಾವುದೇ ಚಿತ್ರ ಕೈಗೆತ್ತಿಕೊಂಡಿರಲಿಲ್ಲ. ಬಹಳ ದಿನಗಳ ನಂತರ ಮಹೇಶ್ ಬಾಬು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಆದರೆ ಸಿನಿಮಾ ಟೈಟಲ್ ಇನ್ನೂ ರಿವೀಲ್ ಆಗಿಲ್ಲ. ಜರುಷಾ ನಾಯಕಿಯಾಗಿ ನಟಿಸ್ತಿದ್ರೆ ಸ್ಮೈಲ್ ಗುರು ರಕ್ಷಿತ್ ಹೀರೋ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಹಿಂದೆ ಸ್ಮೈಲ್ ಗುರು ಎನ್ನುವ ಶಾರ್ಟ್ ಫಿಲ್ಮ್ನಲ್ಲಿ ರಕ್ಷಿತ್ ನಟಿಸಿದ್ರು. ಹೀಗೆ ಹೊಸ ಪ್ರತಿಭೆಗಳನ್ನಿಟ್ಕೊಂಡು ನಿರ್ದೇಶಕ ಮಹೇಶ್ ಬಾಬು ಹೊಸ ಪ್ರಯೋಗಕ್ಕೆ ಕೈ ಹಾಕ್ತಿದ್ದಾರೆ.